ಓಂ ಶಾಂತಿ ನಾವು ಪರಮಾತ್ಮ ತಂದೆಯ ಇಚ್ಛೆಯನ್ನು ಪೂರ್ಣ ಮಾಡಲು ನಮಗೆ ಸಾಧ್ಯ ಇದೆ ಪರಮಾತ್ಮ ತಂದೆಯ ಇಚ್ಛೆಯಲ್ಲಿ ನಮ್ಮ ಇಚ್ಛೆ ಕೂಡ ಸಮಾವೇಶ ಆಗಿದೆ ಈ ಸಂಗಮ ಯುಗದ ಜೀವನ ವಜ್ರ ಸಮಾನ ಆಗಿದೆ ಈ ಸಂಗಮ ಯುಗದ ಜೀವನವನ್ನು ಹಾಗೆ ವ್ಯರ್ಥವಾಗಿ ಸಮಾಪ್ತಿ ಮಾಡಿದರೆ ನಾವು ಏನನ್ನೂ ಪಡೆದುಕೊಳ್ಳಲು ಸಾಧ್ಯ ಆಗುವುದಿಲ್ಲ ಎಲ್ಲವನ್ನೂ ಕಳೆದುಕೊಂಡ ನಂತರ ಜಾಗೃತ ಆದರೆ ಏನು ಲಾಭ ಪ್ರತಿಯೊಬ್ಬರೂ ಬಯಸುತ್ತಾರೆ ನನ್ನ ಜೀವನ ವಿಶೇಷವಾಗಿರಬೇಕು ಪರಮಾತ್ಮ ತಂದೆ ಹೇಳುತ್ತಾರೆ ಪ್ರತಿಯೊಂದು ಬ್ರಾಹ್ಮಣ ಆತ್ಮ ವಿಶೇಷ ಆತ್ಮ ಆಗಿದೆ ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳು ಕೂಡ ವಿಶೇಷ ಮಕ್ಕಳಾಗಿದ್ದೇವೆ ಭಗವಂತ ಸತ್ಯ ಸ್ವರೂಪ ಆಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆಯ ಪ್ರತಿಯೊಂದು ಶಬ್ದವೂ ಸತ್ಯ ಆಗಿದೆ ಪರಮಾತ್ಮ ತಂದೆ ಹೇಳುತ್ತಿರುವ ಒಂದೊಂದು ಅಕ್ಷರ ಕೂಡ ಸತ್ಯ ಆಗಿದೆ ಏಕೆಂದರೆ ಸ್ವಯಂ ಪರಮಾತ್ಮ ಸತ್ಯ ಸ್ವರೂಪ ಆಗಿದ್ದಾರೆ ಸಕ್ಕರೆಯ ಗುಣ ಸಿಹಿಯನ್ನು ನೀಡುವಂತದ್ದಾಗಿದೆ ನಾವು ಸಕ್ಕರೆಯನ್ನು ಯಾವ ಕಡೆಯಿಂದ ಬಾಯಿಯಲ್ಲಿ ಹಾಕಿಕೊಂಡರೂ ಅದು ಸಿಹಿಯ ಅನುಭವವನ್ನೇ ನೀಡುತ್ತದೆ ಸಕ್ಕರೆ ಎಂದು ಉಪ್ಪಿನ ಅನುಭವವನ್ನು ಮಾಡಿಸಲು ಸಾಧ್ಯ ಇಲ್ಲ ಸಕ್ಕರೆಯ ಸ್ವಭಾವ ಸಿಹಿಯ ಅನುಭವವನ್ನು ಮಾಡಿಸುವುದಾಗಿದೆ ಸಕ್ಕರೆಯ ಸ್ವಭಾವವೇ ಸಿಹಿಯಾಗಿದೆ ಅದೇ ರೀತಿ ಪರಮಾತ್ಮ ತಂದೆ ಸತ್ಯ ಸ್ವರೂಪ ಆಗಿದ್ದಾರೆ ಪರಮಾತ್ಮ ತಂದೆ ಹೇಳುತ್ತಿರುವ ಪ್ರತಿಯೊಂದು ಮಾತು ಸತ್ಯ ಆಗಿದೆ ಪರಮಾತ್ಮ ತಂದೆ ಹೇಳುತ್ತಿದ್ದಾರೆ ನೀವು ನನ್ನ ವಿಶೇಷ ಮಗು ಆಗಿದ್ದೀರಾ ಪರಮಾತ್ಮ ತಂದೆಯಾದ ನನ್ನ ಮಕ್ಕಳಾದ ನಿಮ್ಮಲ್ಲಿ ಅವಶ್ಯವಾಗಿ ವಿಶೇಷತೆ ಇದೆ ಏಕೆಂದರೆ ಕೋಟಿಯಲ್ಲಿ ಒಬ್ಬರು ನೀವಾಗಿದ್ದೀರಾ ಕೋಟ್ಯಾಂತರ ಆತ್ಮರ ಮಧ್ಯದಲ್ಲಿ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಕೋಟ್ಯಾಂತರ ಆತ್ಮರ ಮಧ್ಯದಲ್ಲಿ ಪರಮಾತ್ಮ ತಂದೆಯಾದ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಅಂದ ಮೇಲೆ ನೀವು ಕೋಟ್ಯಾಂತರ ಆತ್ಮರಿಗಿಂತ ವಿಶೇಷ ಆಗಿದ್ದೀರಾ ಭಗವಂತನ ಪ್ಲಾನ್ ನಮಗೋಸ್ಕರ ಆಗಿದೆ ಪರಮಾತ್ಮ ತಂದೆ ಸುಮ್ಮನೆ ನಮ್ಮನ್ನು ಆರಿಸಿಕೊಂಡು ತನ್ನ ಮಗುವನ್ನಾಗಿ ಮಾಡಿಕೊಂಡಿಲ್ಲ ನಾವು ಯಾವಾಗ ಯಾವುದಾದರೂ ಒಂದು ವಸ್ತುವನ್ನು ಮಾರ್ಕೆಟ್ನಲ್ಲಿ ಹುಡುಕಿ ಅದನ್ನು ಖರೀದಿ ಮಾಡಿಕೊಂಡು ಬರುತ್ತೇವೆ ಆಗ ಆ ವಸ್ತುವಿನ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಉದ್ದೇಶ ಇರುತ್ತದೆ ನಾನು ಈ ವಸ್ತುವನ್ನು ಈ ಕಾರ್ಯದಲ್ಲಿ ಪ್ರಯೋಗ ಮಾಡುತ್ತೇನೆ ಈ ವಸ್ತುವಿನಿಂದ ಇಂತಹ ಕೆಲಸವನ್ನು ಮಾಡುತ್ತೇನೆ ಎಂದು ವಿಚಾರ ಮಾಡಿ ನಿರ್ಣಯವನ್ನು ತೆಗೆದುಕೊಂಡು ನಂತರ ಮಾರ್ಕೆಟ್ನಿಂದ ಆ ವಸ್ತುವನ್ನು ತರುತ್ತೇವೆ ಭಗವಂತ ಪರಮ ಬುದ್ಧಿವಂತ ಪರಮಾತ್ಮ ತಂದೆಯ ಸಮಾನ ಬುದ್ಧಿವಂತರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಎಲ್ಲಾ ಬುದ್ಧಿವಂತರಿಗಿಂತ ಬುದ್ಧಿವಂತ ಪರಮಾತ್ಮ ತಂದೆಯಾಗಿದ್ದಾರೆ ಅಂತಹ ಪರಮಾತ್ಮ ತಂದೆ ಕೋಟ್ಯಾಂತರ ಆತ್ಮರ ಮಧ್ಯದಲ್ಲಿ ನನ್ನನ್ನು ಆರಿಸಿಕೊಂಡು ತನ್ನ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ ಪರಮಾತ್ಮ ತಂದೆ ಬಹಳ ಪ್ರೀತಿಯಿಂದ ನನ್ನನ್ನು ತನ್ನ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ ಪರಮಾತ್ಮ ತಂದೆ ಕಳೆದು ಹೋಗಿ ಸಿಕ್ಕಂತಹ ಮಗು ನೀನು ಎಂದು ನನಗೆ ಹೇಳುತ್ತಿದ್ದಾರೆ ಪರಮಾತ್ಮ ತಂದೆಗೆ ಸಂಪೂರ್ಣ ಭವಿಷ್ಯ ಗೊತ್ತಿದೆ ಪರಮಾತ್ಮ ತಂದೆಯ ಬುದ್ಧಿಯಲ್ಲಿ ಭವಿಷ್ಯ ಸ್ಪಷ್ಟವಾಗಿದೆ ಭವಿಷ್ಯವನ್ನು ಸೃಷ್ಟಿ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಅನೇಕ ಬಾರಿ ಜಗತ್ತಿನ ಜನ ಹೇಳುತ್ತಾರೆ ಪ್ರಾಚೀನ ಋಷಿ ಮುನಿಗಳು ಭವಿಷ್ಯವನ್ನು ನೋಡುತ್ತಿದ್ದರು ಎಂದು ಋಷಿ ಮುನಿಗಳು ಭವಿಷ್ಯವನ್ನು ನೋಡಿದರೂ ಕೂಡ ಏನು ಲಾಭ ಆಯಿತು ತಿಳಿದುಕೊಳ್ಳಿ ಅವರೂ ಕೂಡ ಸ್ವಲ್ಪ ಭವಿಷ್ಯವನ್ನು ನೋಡಿರಬಹುದು ಆದರೆ ಋಷಿ ಮುನಿಗಳ ಬುದ್ಧಿಯಲ್ಲಿ ಭವಿಷ್ಯ ಸ್ಪಷ್ಟವಾಗಿ ಇರಲಿಲ್ಲ ಅವರು ಭವಿಷ್ಯವನ್ನು ನೋಡಿದರೂ ಕೂಡ ಅವರು ಸತ್ಯುಗವನ್ನಂತೂ ಸ್ಥಾಪನೆ ಮಾಡಲಿಲ್ಲ ಯುಗ ಪರಿವರ್ತನೆಯನ್ನು ಮಾಡಲಿಲ್ಲ ಮನುಷ್ಯ ಮಾತ್ರರ ಭಾಗ್ಯದ ರೇಖೆಯನ್ನು ಋಷಿ ಮುನಿಗಳು ಬದಲಾವಣೆ ಮಾಡಲು ಸಾಧ್ಯ ಆಗಲಿಲ್ಲ ಆದರೆ ಪರಮಾತ್ಮ ತಂದೆ ವಿಧಿಯನ್ನು ರೂಪಿಸುವಂತಹ ವಿಧಾತ ಆಗಿದ್ದಾರೆ ಹೊಸ ಜಗತ್ತನ್ನು ನಿರ್ಮಾಣ ಮಾಡುವಂತವರಾಗಿದ್ದಾರೆ ಪರಮಾತ್ಮ ತಂದೆ ನನ್ನನ್ನು ತನ್ನ ಮಗುವನ್ನಾಗಿ ಆರಿಸಿಕೊಂಡಿದ್ದಾರೆ ಅಂದ ಮೇಲೆ ಯಾವುದೋ ಒಂದು ಉದ್ದೇಶದಿಂದ ಪರಮಾತ್ಮ ತಂದೆ ನನ್ನನ್ನು ತನ್ನ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ ಪರಮಾತ್ಮ ತಂದೆ ಹೊಸ ಜಗತ್ತಿನ ನಿರ್ಮಾಣದ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ನನ್ನನ್ನು ತನ್ನ ಮಗುವನ್ನಾಗಿ ಆರಿಸಿಕೊಂಡಿದ್ದಾರೆ ಪರಮಾತ್ಮ ತಂದೆಯ ಮನಸ್ಸಿನಲ್ಲಿ ನನ್ನನ್ನು ನೋಡಿ ಇದೇ ವಿಚಾರ ಇದೆ ಈ ಮಗು ಹೊಸ ಜಗತ್ತಿನ ನಿರ್ಮಾಣವನ್ನು ಮಾಡುವ ಕಾರ್ಯಕ್ಕೆ ಯೋಗ್ಯ ಆಗಿದೆ ಹೊಸ ಜಗತ್ತಿನ ನಿರ್ಮಾಣದ ಕಾರ್ಯಕ್ಕೆ ಈ ಮಗುವನ್ನು ನಾನು ಯೋಗ್ಯ ಮಗುವನ್ನಾಗಿ ಮಾಡುತ್ತೇನೆ ಎಂದು ವಿಚಾರ ಮಾಡಿ ಪರಮಾತ್ಮ ತಂದೆ ನನ್ನನ್ನು ತನ್ನ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ ಅವರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಶ್ರೇಷ್ಠ ಭಾವನೆ ಇದೆ ಪರಮಾತ್ಮ ತಂದೆಯ ಸಂಕಲ್ಪ ಅಟಲ ಆಗಿದೆ ಪರಮಾತ್ಮ ತಂದೆ ಯಾವ ವಿಚಾರವನ್ನು ಮಾಡುತ್ತಾರೋ ಆ ವಿಚಾರ ಅಮರ ವಿಚಾರ ಆಗಿರುತ್ತದೆ ಪರಮಾತ್ಮ ತಂದೆ ಯಾವ ವಿಚಾರವನ್ನು ಮಾಡುತ್ತಾರೋ ಅದು ಸಮರ್ಥ ವಿಚಾರ ಆಗಿರುತ್ತದೆ ಪರಮಾತ್ಮ ತಂದೆಯ ಸಂಕಲ್ಪವನ್ನು ಮಾರ್ಗದಲ್ಲಿ ಯಾವುದೇ ಪರ್ವತ ತಡೆಯಲು ಸಾಧ್ಯ ಇಲ್ಲ ಯಾವುದೇ ಬಿರುಗಾಳಿ ಪರಮಾತ್ಮ ತಂದೆಯ ಸಂಕಲ್ಪವನ್ನು ತಡೆಯಲು ಸಾಧ್ಯ ಇಲ್ಲ ಇಡೀ ಜಗತ್ತಿನ ಮನುಷ್ಯರು ಒಂದು ಕಡೆ ಸೇರಿದರೂ ಕೂಡ ಪರಮಾತ್ಮ ತಂದೆ ಒಬ್ಬರೇ ಒಂದು ಕಡೆ ಇದ್ದರೂ ಕೂಡ ಪರಮಾತ್ಮ ತಂದೆಯ ಸಂಕಲ್ಪವನ್ನು ಜಗತ್ತಿನ ಎಲ್ಲಾ ಮನುಷ್ಯರೂ ಸೇರಿ ವ್ಯರ್ಥ ಸಂಕಲ್ಪವನ್ನಾಗಿ ಮಾಡಲು ಸಾಧ್ಯ ಇಲ್ಲ ಭಗವಂತ ಒಮ್ಮೆ ಸಂಕಲ್ಪವನ್ನು ಮಾಡಿದರೆ ಆ ಸಂಕಲ್ಪ ಎಂದು ವ್ಯರ್ಥವಾಗಲು ಸಾಧ್ಯವೇ ಇಲ್ಲ ಪರಮಾತ್ಮ ತಂದೆಯ ಪ್ರತಿಯೊಂದು ಬಾಣ ನಾಟೇ ನಾಟುತ್ತದೆ ಪರಮಾತ್ಮ ತಂದೆ ಯಾವ ಗುರಿಗೆ ತಲುಪಬೇಕು ಎಂದು ಬಾಣವನ್ನು ಹೊಡೆಯುತ್ತಾರೋ ಆ ಬಾಣ ಆ ಗುರಿಯನ್ನು ತಲುಪೇ ತಲುಪುತ್ತದೆ ಅಂದರೆ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಪರಮ ಪವಿತ್ರ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ನಮ್ಮ ಭವಿಷ್ಯವನ್ನು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆ ನಮ್ಮ ಭವಿಷ್ಯವನ್ನು ನೋಡುತ್ತಿದ್ದಾರೆ ಪರಮಾತ್ಮ ತಂದೆ ಹೇಳುತ್ತಿದ್ದಾರೆ ಅಂದ ಮೇಲೆ ಅದು ಸತ್ಯ ಆಗೇ ಆಗುತ್ತದೆ ಪರಮಾತ್ಮ ತಂದೆ ಸ್ವಯಂ ಸಮರ್ಥ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಸಂಕಲ್ಪ ವ್ಯರ್ಥ ಆಗಲು ಸಾಧ್ಯ ಇಲ್ಲ ಸ್ವಯಂ ಪರಮಾತ್ಮ ತಂದೆ ಮಕ್ಕಳಾದ ನಮ್ಮನ್ನು ನೋಡಿ ಹೇಳುತ್ತಿದ್ದಾರೆ ನೀವು ನನ್ನ ವಿಶೇಷ ಮಕ್ಕಳಾಗಿದ್ದೀರಾ ನಾನು ಸ್ವಯಂ ನಿಮ್ಮನ್ನು ನನ್ನ ಮಗುವನ್ನಾಗಿ ಆರಿಸಿಕೊಂಡಿದ್ದೇನೆ ನಾನು ಸ್ವಯಂ ನಿಮ್ಮನ್ನು ನನ್ನ ಸಮೀಪಕ್ಕೆ ಕರೆದುಕೊಂಡು ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಿದ್ದಾರೆ ಪರಮಾತ್ಮ ತಂದೆ ಹೇಳುತ್ತಾರೆ ಸತ್ಯುಗಕ್ಕೋಸ್ಕರ ಕಾನೂನನ್ನು ನಿರ್ಮಾಣ ಮಾಡುವಂತವರು ನೀವಾಗಿದ್ದೀರ ಸತ್ಯುಗದ ನಿಯಮಗಳನ್ನು ನಿರ್ಮಾಣ ಮಾಡುವಂತಹ ಆತ್ಮರು ನೀವಾಗಿದ್ದೀರ ನಾವು ಪುರಾಣದಲ್ಲಿ ನಿಯಮವನ್ನು ನಿರ್ಮಾಣ ಮಾಡುವವರಿಗೆ ಮನು ಎಂದು ಕರೆಯುತ್ತೇವೆ ಮನು ನಿಯಮವನ್ನು ನಿರ್ಮಾಣ ಮಾಡಿದರು ಅದನ್ನು ಇಂದೂ ಕೂಡ ಮನುಸ್ಮೃತಿ ಅನ್ನುವ ಹೆಸರಿನಿಂದ ಜನ ಓದುತ್ತಾರೆ ಅದೇ ರೀತಿ ಗೌರ್ಮೆಂಟ್ನವರು ಕೂಡ ನಿಯಮಗಳನ್ನು ನಿರ್ಮಾಣ ಮಾಡುತ್ತಾರೆ ಒಂದು ಗೌರ್ಮೆಂಟ್ ಇದ್ದಾಗ ನಿಯಮವನ್ನು ನಿರ್ಮಾಣ ಮಾಡುತ್ತಾರೆ ಇನ್ನೊಂದು ನವರು ಬಂದ ತಕ್ಷಣ ಆ ನಿಯಮವನ್ನು ಬದಲಾಯಿಸಿ ಬಿಡುತ್ತಾರೆ ಆದರೆ ಸತ್ಯಯುಗದಲ್ಲಿ ಎಲ್ಲರೂ ನಿಯಮದಂತೆ ನಡೆಯುತ್ತಾರೆ ಸತ್ಯಯುಗದಲ್ಲಿ ಯಾರು ನಿಯಮವನ್ನು ಉಲ್ಲಂಘನೆ ಮಾಡುವಂತಹ ವ್ಯಕ್ತಿಗಳೇ ಇರುವುದಿಲ್ಲ ಅದು ನಿಯಮದಂತೆ ಕೂಡಿರುವ ಜಗತ್ತಾಗಿದೆ ಈ ಜಗತ್ತಿನಲ್ಲಿ ನಿಯಮವನ್ನು ಮಾಡುವವರು ಒಬ್ಬರಾಗಿದ್ದಾರೆ ನಿಯಮವನ್ನು ಉಲ್ಲಂಘನೆ ಮಾಡುವವರು ಒಬ್ಬರಾಗಿದ್ದಾರೆ ನಿಯಮವನ್ನು ಉಲ್ಲಂಘನೆ ಮಾಡಿರುವ ವ್ಯಕ್ತಿಯ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳುವವರು ಬೇರೆ ಇದ್ದಾರೆ ಇಂದು ಕೋರ್ಟ್ ಇದೆ ಅಲ್ಲಿ ವಕೀಲರಿದ್ದಾರೆ ಒಬ್ಬ ನ್ಯಾಯಾಧೀಶ ಕುಳಿತು ಎಲ್ಲಾ ಮಾತಿನ ನಿರ್ಣಯವನ್ನು ಕೊಡುತ್ತಿರುತ್ತಾರೆ ಅಲ್ಲಿ ನಿರ್ಣಯ ಸರಿ ಹೋಗದೇ ಇದ್ದರೆ ಜನ ಪುನಃ ಹೈಕೋರ್ಟ್ಗೆ ಹೋಗುತ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಾರೆ ಆದರೂ ಅವರಿಗೆ ಸರಿಯಾಗಿ ನ್ಯಾಯ ಸಿಗುವುದೇ ಇಲ್ಲ ಒಂದು ಮಾತಿನ ಬಗ್ಗೆ ಸರಿಯಾಗಿ ನ್ಯಾಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅವರು ಎಷ್ಟೋ ವರ್ಷ ಹೊಡೆದಾಡಬೇಕಾಗುತ್ತದೆ ಕೆಲವರ ಜೀವನದಲ್ಲಿ ಅವರ ಜೀವನದ ಅಂತ್ಯ ಆದರೂ ಅವರಿಗೆ ನ್ಯಾಯವೇ ಸಿಗುವುದಿಲ್ಲ ಉದಾಹರಣೆಗೆ ಹೇಳಬೇಕು ಅಂದರೆ ಒಬ್ಬ ಮನೆಯ ಮಾಲೀಕ ಮನೆಯನ್ನು ಬಾಡಿಗೆಗೆ ಕೊಟ್ಟಿದ್ದ ಬಾಡಿಗೆ ಮನೆಯಲ್ಲಿದ್ದಂತಹ ವ್ಯಕ್ತಿ ಎಷ್ಟು ಬುದ್ಧಿವಂತ ಇದ್ದ ಅಂದರೆ ಅವನು ಮನೆಯನ್ನು ಬಿಡಲು ತಯಾರಾಗಲಿಲ್ಲ ಕೊನೆಗೆ ಮನೆಯ ಮಾಲೀಕ ಕೋರ್ಟಿಗೆ ಹೋದ ಕೋರ್ಟ್ನಲ್ಲಿ ನಲವತ್ತೈದು ವರ್ಷ ಕೇಸ್ ನಡೆಯಿತು ಆ ಮನೆಯಲ್ಲಿ ಬಾಡಿಗೆಗಿದ್ದಂತಹ ವ್ಯಕ್ತಿ ಬಹಳ ಬುದ್ಧಿವಂತನಾಗಿರುವ ಕಾರಣ ಒಳ್ಳೆಯ ಲಾಯರನ್ನು ಇಟ್ಟುಕೊಂಡು ನಲವತ್ತೈದು ವರ್ಷ ಅದೇ ಮನೆಯಲ್ಲೇ ಜೀವನವನ್ನು ನಡೆಸಿದ ಈ ವ್ಯಕ್ತಿಗೆ ನ್ಯಾಯ ಸಿಗುವ ಹತ್ತಿಗೆ ಆ ಮನೆಯ ಮಾಲೀಕ ಸತ್ತು ಹೋಗಿದ್ದ ಅವನ ಮಗನೂ ಸತ್ತು ಹೋಗಿದ್ದ ಮೊಮ್ಮಗನಿಗೆ ಆ ಮನೆ ಸಿಕ್ಕಿತ್ತು ಒಂದು ಕೇಸ್ ನಲ್ಲಿ ಜಯವನ್ನು ಪಡೆಯಲು ಅವರು ನಲವತ್ತೈದು ವರ್ಷ ಹೊಡೆದಾಡಬೇಕಾಯಿತು ನಲವತ್ತೈದು ವರ್ಷ ಹೊಡೆದಾಡಿ ಆ ಮನೆಯನ್ನು ಪಡೆದುಕೊಳ್ಳುವುದರಲ್ಲಿ ಆ ಮನೆಯ ಪರಿಸ್ಥಿತಿ ಹೇಗಿರಬಹುದು ಇದು ಕಲಿಯುಗದ ಕಾನೂನಾಗಿದೆ ಪರಮಾತ್ಮ ತಂದೆ ಹೇಳುತ್ತಾರೆ ನೀವು ಸತ್ಯುಗದ ಕಾನೂನನ್ನು ನಿರ್ಮಾಣ ಮಾಡುವಂತವರಾಗಿದ್ದೀರಾ ನಿಮ್ಮ ಭವಿಷ್ಯ ಏನಾಗಿದೆ ಜಗತ್ತಿನ ಜನ ಜ್ಯೋತಿಷ್ಯಗಳಿಗೆ ತಮ್ಮ ಕೈಯನ್ನು ತೋರಿಸುತ್ತಾರೆ ತಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಆದರೆ ಪರಮಾತ್ಮ ತಂದೆ ನಮ್ಮ ಭಾಗ್ಯದ ರೇಖೆಯನ್ನು ಬರೆಯುವಂತವರಾಗಿದ್ದಾರೆ ಪರಮಾತ್ಮ ತಂದೆ ಕೇವಲ ನಮ್ಮ ಭಾಗ್ಯದ ರೇಖೆಯನ್ನು ರೂಪಿಸುವವರಷ್ಟೇ ಆಗಿಲ್ಲ ಆದರೆ ಪರಮಾತ್ಮ ತಂದೆ ಭಾಗ್ಯದ ರೇಖೆಯನ್ನು ರೂಪಿಸುವಂತಹ ಅಧಿಕಾರವನ್ನೇ ನಮಗೆ ನೀಡುತ್ತಿದ್ದಾರೆ ನೀವೀಗ ಅನೇಕ ಆತ್ಮರಿಗೆ ಜ್ಞಾನವನ್ನು ನೀಡುತ್ತೀರಾ ಯೋಗವನ್ನು ಕಲಿಸುತ್ತೀರಾ ಅನೇಕರನ್ನು ಪವಿತ್ರರನ್ನಾಗಿ ಮಾಡುತ್ತೀರಾ ನೀವು ಅನೇಕರ ಭಾಗ್ಯದ ರೇಖೆಯನ್ನು ರೂಪಿಸುತ್ತಿದ್ದೀರಾ ತಾನೇ ಐದು ಸಾವಿರ ವರ್ಷಕ್ಕೋಸ್ಕರ ಭಾಗ್ಯವನ್ನು ರೂಪಿಸುವಂತಹ ಸರ್ವಶ್ರೇಷ್ಠ ಭಾಗ್ಯವನ್ನು ನೀಡುವಂತಹ ವ್ಯಕ್ತಿಗಳು ಜಗತ್ತಿನಲ್ಲಿ ಯಾರೂ ಇರಲು ಸಾಧ್ಯ ಇಲ್ಲ ನೀವೀಗ ಪರಮಾತ್ಮ ತಂದೆಯ ಮೂಲಕ ಐದು ಸಾವಿರ ವರ್ಷಕ್ಕೋಸ್ಕರ ನಿಮ್ಮ ಭಾಗ್ಯವನ್ನು ಬೆಳಗಿಸಿಕೊಳ್ಳುತ್ತಿದ್ದೀರಾ ಇಂತಹ ಶ್ರೇಷ್ಠ ಭಾಗ್ಯ ಮಹಾನ್ ಭಾಗ್ಯ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ ಎರಡು ಸಾವಿರದ ಐದು ನೂರು ವರ್ಷಗಳವರೆಗೆ ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಕಾರದ ದುಃಖ ಅಶಾಂತಿ ಕಷ್ಟ ಅನ್ನುವುದೇ ಇರುವುದಿಲ್ಲ ಯಾರಾದರೂ ಕೆಟ್ಟ ವ್ಯಕ್ತಿಗಳನ್ನು ನೋಡಿದಾಗ ಜಗತ್ತಿನ ಜನ ಆ ವ್ಯಕ್ತಿ ಬಹಳ ಕೆಟ್ಟವನು ಎಂದು ಅವನ ಬಗ್ಗೆ ಬಹಳಷ್ಟು ಕೆಟ್ಟದಾಗಿ ಮಾತನಾಡುತ್ತಿರುತ್ತಾರೆ ನಾಳೆ ಅದೇ ವ್ಯಕ್ತಿ ಸತ್ತು ಹೋದ ಎಂದು ಪೇಪರ್ನಲ್ಲಿ ಓದಿದರೆ ಸಾಕು ಆ ವ್ಯಕ್ತಿ ಬಹಳ ಒಳ್ಳೆಯವನಿದ್ದ ಅವನು ಬಹಳ ಒಳ್ಳೆಯ ಕಾರ್ಯವನ್ನು ಮಾಡಿದ್ದ ಎಂದು ಮಹಿಮೆಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಅಂದರೆ ಇದೇ ವ್ಯಕ್ತಿಗಳೇ ಮೊದಲು ಆ ವ್ಯಕ್ತಿ ಬದುಕಿದ್ದಾಗ ಬಹಳ ಕೆಟ್ಟವನು ಎಂದು ಹೇಳುತ್ತಿದ್ದರು ಈಗ ಆ ವ್ಯಕ್ತಿ ಸತ್ತಾಗ ಬಹಳ ಒಳ್ಳೆಯ ವ್ಯಕ್ತಿ ಎಂದು ಹೇಳುತ್ತಿದ್ದಾರೆ ಅಂದರೆ ಕಲಿಯುಗದ ಜನ ನಾಲಿಗೆಯನ್ನು ಹೇಗೆ ಬೇಕಾದರೂ ಹೊರಳಿಸುತ್ತಾರೆ ಅಂದರೆ ಅವರ ಮಾತು ಸತ್ಯ ಅಲ್ಲವೇ ಅಲ್ಲ ಮೊದಲು ಅವನು ಕೆಟ್ಟವನು ಎಂದು ಹೇಳುತ್ತಿದ್ದವರು ಈಗ ಅವನು ಒಳ್ಳೆಯವನು ಎಂದು ಹೇಳುತ್ತಿದ್ದಾರೆ ಅಂದರೆ ಅವರ ಬಾಯಲ್ಲಿ ಬರುತ್ತಿರುವ ಮಾತು ಸತ್ಯ ಮಾತು ಅಲ್ಲವೇ ಅಲ್ಲ ಇದು ಕಲಿಯುಗಿ ಜಗತ್ತಿನ ಸತ್ಯ ಆಗಿದೆ ಕಲಿಯುಗದ ಜಗತ್ತಿನಲ್ಲಿ ಮನುಷ್ಯರು ಸ್ವಲ್ಪ ಕೂಡ ಸತ್ಯವನ್ನು ಮಾತನಾಡುವುದಿಲ್ಲ ಸತ್ಯುಗದಲ್ಲಿ ಸತ್ಯವೇ ಸತ್ಯ ಇರುತ್ತದೆ ನಾವೀಗ ಅಂತಹ ಸತ್ಯುಗದ ಜಗತ್ತಿಗೆ ಯೋಗ್ಯರಾಗಬೇಕು ಅಂತಹ ಸತ್ಯುಗದ ಜಗತ್ತಿನ ನಿಯಮಗಳನ್ನು ನಿರ್ಮಾಣ ಮಾಡುವಂತವರು ನಾವು ಪರಮಾತ್ಮ ತಂದೆಯ ಇಚ್ಛೆಯನ್ನು ಪೂರ್ಣ ಮಾಡುವವರು ನಾವು ಅಂದ ಮೇಲೆ ನಾವು ಹೇಗೆ ಪರಮಾತ್ಮ ತಂದೆಯ ನಿಯಮವನ್ನು ಉಲ್ಲಂಘನೆ ಮಾಡಲು ಸಾಧ್ಯ ಒಮ್ಮೆ ಒಬ್ಬ ಮಾತೆ ಬಹಳಷ್ಟು ಬೇಸರದಲ್ಲಿ ಇದ್ದರು ಏಕೆ ಬೇಸರವನ್ನು ಮಾಡಿಕೊಂಡಿದ್ದೀರಾ ಎಂದು ಕೇಳಿದರೆ ಅವರು ಹೇಳಿದರು ನನ್ನ ಮನಸ್ಸು ಬಹಳ ಅಶಾಂತ ಆಗಿದೆ ಎಂದು ಆಯಿತು ಹೋಗಿ ಕ್ಲಾಸನ್ನು ಓದಿ ಆಗ ಮನಸ್ಸು ಶಾಂತ ಆಗುತ್ತದೆ ಪರಮಾತ್ಮ ತಂದೆಯ ಪುಸ್ತಕವನ್ನು ಓದಿ ಆಗ ಮನಸ್ಸು ಶಾಂತ ಆಗುತ್ತದೆ ಎಂದು ಆಗ ಆ ಮಾತೆ ಹೇಳಿದರು ಹೇಗೆ ಓದಲಿ ನನಗೆ ಪುಸ್ತಕ ಓದಲು ಆಗುತ್ತಿಲ್ಲ ಮನಸ್ಸು ಅಷ್ಟು ಅಶಾಂತ ಆಗಿದೆ ಎಂದು ಆಗ ಅವರ ಸಮ್ಮುಖದಲ್ಲಿದ್ದಂತಹ ಶಿಕ್ಷಕಿ ಸಹೋದರಿ ಹೇಳಿದರು ಮೆಡಿಟೇಷನ್ ಅನ್ನು ಮಾಡಿ ಆಗ ಮನಸ್ಸು ಶಾಂತ ಆಗುತ್ತದೆ ಎಂದು ಆಗ ಆ ಮಾತೆ ಹೇಳುತ್ತಾರೆ ನಾನು ಹೇಗೆ ಮೆಡಿಟೇಷನ್ ಮಾಡಲಿ ನನ್ನ ಮನಸ್ಸು ಅಶಾಂತವಾಗಿದೆ ಯೋಗ ಜೋಡಣೆ ಆಗುವುದೇ ಇಲ್ಲ ಯೋಗದಲ್ಲಿ ಮನಸ್ಸು ಜೋಡಣೆ ಆಗುತ್ತಾ ಇಲ್ಲ ಅಂದ ಮೇಲೆ ನಾನು ಹೇಗೆ ಯೋಗ ಮಾಡಲು ಸಾಧ್ಯ ಎಂದು ಹೇಳಿದರು ನನಗೆ ಯೋಗ ಮಾಡಬೇಕು ಅನ್ನುವ ವಿಚಾರವೇ ಮನಸ್ಸಿನಲ್ಲಿ ಬರುತ್ತಿಲ್ಲ ಎಂದು ಹೇಳಿದರು ಈಗ ನಾವು ಪರಮಾತ್ಮ ತಂದೆಯ ಮಕ್ಕಳಾಗಿ ಈ ರೀತಿ ಮನಸ್ಸನ್ನು ಅಶಾಂತ ಮಾಡಿಕೊಂಡು ಯೋಗ ಮಾಡುವುದು ಹೇಗೆ ಎಂದು ಕೇಳಿದರೆ ನಾವು ಖುಷಿಯಲ್ಲಿರಲು ಹೇಗೆ ಸಾಧ್ಯ ಖುಷಿಯ ಸಂಸಾರವನ್ನು ನಾವು ಹೇಗೆ ನಿರ್ಮಾಣ ಮಾಡಲು ಸಾಧ್ಯ ಈಗ ನಾವು ಖುಷಿಯಲ್ಲಿ ಇರಬೇಕು ಅಂದರೆ ಆ ಖುಷಿಗೋಸ್ಕರ ನಮ್ಮ ಜೀವನದಲ್ಲಿ ಯಾವ ಮಾತಿನ ಅವಶ್ಯಕತೆ ಇದೆಯೋ ಅದನ್ನು ಧಾರಣೆ ಮಾಡಿಕೊಳ್ಳಬೇಕು ಯೋಗಿ ಜೀವನಕ್ಕೋಸ್ಕರ ನಾಲ್ಕು ಆಧಾರ ಸ್ತಂಭ ಇದೆ ಬ್ರಹ್ಮಚರ್ಯ ಶುದ್ಧ ಅನ್ನ ದೈವಿ ಗುಣ ಸತ್ಸಂಗ ಈ ನಾಲ್ಕು ನಮ್ಮ ಜೀವನದಲ್ಲಿ ಧಾರಣೆ ಆಗಿರಬೇಕು ಈ ನಾಲ್ಕು ಆಧಾರ ಸ್ತಂಭದಲ್ಲಿ ಒಂದು ಸ್ತಂಭ ಸರಿ ಇಲ್ಲ ಅಂದರೆ ನಾವು ಯೋಗಿಗಳು ಎಂದು ಹೇಳಿಸಿಕೊಳ್ಳುವುದಿಲ್ಲ ಯೋಗಕ್ಕೋಸ್ಕರ ಈ ನಾಲ್ಕು ಆಧಾರ ಸ್ತಂಭ ಬಹಳ ಮುಖ್ಯ ಈ ನಾಲ್ಕು ಆಧಾರ ಸ್ತಂಭ ನಮ್ಮ ಜೀವನದಲ್ಲಿ ಇಲ್ಲ ಅಂದರೆ ನಮ್ಮ ಜೀವನ ಯೋಗಿ ಜೀವನ ಆಗಲು ಸಾಧ್ಯ ಇಲ್ಲ ಮತ್ತು ನಾವೀಗ ಸತ್ಯುಗದ ವಿಧಿಯನ್ನು ರೂಪಿಸಲು ಬಯಸುತ್ತಿದ್ದೇವೆ ಸತ್ಯುಗದ ಕಾನೂನನ್ನು ನಿರ್ಮಾಣ ಮಾಡುವಂತವರು ನಾವು ನಮ್ಮ ಜೀವನದಲ್ಲಿ ಯೋಗಿ ಜೀವನದ ನಿಯಮ ಇಲ್ಲ ಅಂದರೆ ನಾವು ಸತ್ಯುಗದ ಜಗತ್ತನ್ನು ಹೇಗೆ ನಿರ್ಮಾಣ ಮಾಡಲು ಸಾಧ್ಯ ಪರಮಾತ್ಮ ತಂದೆ ಕೋಟ್ಯಾಂತರ ಆತ್ಮರ ಮಧ್ಯದಲ್ಲಿ ನಮ್ಮನ್ನು ತಮ್ಮ ಮಗುವನ್ನಾಗಿ ಮಾಡಿಕೊಂಡು ಸತ್ಯುಗದ ಜಗತ್ತಿನ ನಿರ್ಮಾಣದ ಕಾರ್ಯಕ್ಕೆ ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ ಸತ್ಯುಗದಲ್ಲಿ ನಿಯಮವನ್ನು ರೂಪಿಸುವಂತಹ ಶ್ರೇಷ್ಠ ಆತ್ಮರಾದ ನಾವು ಈಗ ಮೊದಲು ನಮ್ಮ ಜೀವನದಲ್ಲಿ ನಿಯಮವನ್ನು ಧಾರಣೆ ಮಾಡಿಕೊಂಡು ಯೋಗಿಗಳಾಗಿ ಮೊದಲು ನಾವು ಪರಮಾತ್ಮ ತಂದೆಯ ಸಮಾನ ಆಗಬೇಕು ಯಾವಾಗ ನಾವು ಪರಮಾತ್ಮ ತಂದೆಯ ಸಮಾನ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೇವೋ ಆಗ ನಾವು ಶ್ರೇಷ್ಠ ಜಗತ್ತನ್ನು ನಿರ್ಮಾಣ ಮಾಡಲು ಸಾಧ್ಯ ಆಗುತ್ತದೆ ನಾವೀಗ ಸದಾ ಪರಮಾತ್ಮ ತಂದೆಯ ವಿಶೇಷ ಮಗು ನಾನು ಭವಿಷ್ಯದ ಜಗತ್ತಿನ ನಿರ್ಮಾಣ ಮಾಡುವಂತಹ ಶ್ರೇಷ್ಠ ಆತ್ಮ ನಾನು ಅನ್ನುವ ಸ್ಥಿತಿಯಲ್ಲೇ ಸ್ಥಿತಾಗಿರಬೇಕು ಒಳ್ಳೆಯದು ಓಂ ಶಾಂತಿ